ಇದೆಲ್ಲ ಎರೆಹುಳ ತಿಂದ್ಬಿಟ್ರು ಗೊಬ್ಬರನೇ ಇದು. ಅದ್ರೆ ಅಕ್ಕಿ ಸ್ಮೆಲ್ ನೋಡಿ, ಮಳೆ ಆಗತ್ತರ, ಮಳೆ ಆದ ಕಡೆ ಯಾವ ತರ ಭೂಮಿ ನಾರ್ತಿಲ್ ಸರ್ ಆ ಸರ ಆ ತರ ನಾರ್ತಿದೆ ಗಮಗಮ. ಹೇಳೋದು ಹೇಳ್ತಾರ, ಬಿಡೋದೆಲ್ಲ ಕೆಮಿಕಲ್ ಬಿಡ್ತಾರೆ, ತಮ್ಗೆ ಅಪ್ಪದೆ ಮಾಡಿ ಹೋಗ್ತಾರೆ, ನಾವು ತೆರೆ ಹಾಕೊಳ್ಳಲ್ಲ ಅಷ್ಟೇ. ನಮಸ್ಕಾರ ರೈತ ಬಂಧವರೇ, ಈ ಒಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಪ್ರಭು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಾರೂಢ ಸರ್. ಸಿದ್ದಾರೂಢ ದೊಡ್ಡಿ. ದೊಡ್ಡಿ ಯಾವ ಊರು ಇದು? ಸಾಲೋಟಿ. ಯಾವ ತಾಲೂಕು? ಇಂಡಿ ತಾಲೂಕು, ಬಿಜಾಪುರ. ಹಾಂ, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು. ಎಷ್ಟು ಎಕರೆ ಇದೆ ಸರ್ ಇದೆಲ್ಲ? ಇದು 2.5 ಎಕರೆ ಸರ್. 2.5 ಎಕರೆ. ಹಾಂ ಸರ್. ನಿಮಗೆ ಡಾಕ್ಟರ್ ಸಾಹೇಬ್ ಬಿಟ್ಟಮೇಲೆ ಭೂಮಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಸರ್? ಭೂಮಿಯಲ್ಲಿ ಬದಲಾವಣೆ ಸರ್, ಎರೆಹುಳ ಡಾಕ್ಟರ್ ಸಾಹೇಬ್ ಬಿಟ್ಟ ಬಳಕ ಏನತ್ತೆ ಸರ್, ಎರೆಹುಳಕ್ಕೆ ಭಾರಿ ಬೆಳವಣಿಗೆ ಆಗುತ್ತೆ ಸರ್, ಕ್ವಿಕ್ ಬೆಳವಣಿಗೆ ಆಗ್ತವೆ, ಭೂಮಿ ಸ್ವಲ್ಪ ಮೆತ್ತಗಾಗ್ತದೆ, ಆಮೇಲೆ ಏನಂದ್ರೆ ಕೈಲಿನೇ ಆರಾಮ ಕೆದ್ರೆ ಭೂಮಿ ಚಾಪಡಿ ಥರ ಅನುಭವ ಮೆತ್ತಾಗುತ್ತದೆ. ಬೇಕಂದ್ರೆ ಕೆದ್ರೆ ನೋಡ್ತೀರಿ ಅಂದ್ರೆ ನೋಡಿ, ಭೂಮಿ ನೋಡಿ. ಇದು ನಾವು ಕಬ್ಬಿನ ರೌದಿ ಮತ್ತು ಇದು ಏಪ್ರಿಲ್ ಚಟ್ನಿ ಒಳಗೆ ಮಾಡಿದ್ದೆಲ್ಲ ಕಡ್ಡಿ ಎಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೆವು. ಬಿಟ್ಟು ಮೇಲೆ ನೀರು ಬಿಡೋದ್ರಿಂದ ಅದ್ರ ಜೊತೆ ಜೀವಾಮೃತ ಡಾಕ್ಟರ್ ಸೆಲ್ ಬಳಸೋದ್ರ ಭೂಮಿ ಈ ಥರ ಆಯ್ತು ಸರ್. ಗೊಬ್ಬರ ಗೊಬ್ಬರ ಆದಂಗೆ ಆಗ್ಬಿಟ್ಟು ನೋಡಿ ಸರ್. ಇದೆಲ್ಲ ಎರೆಹುಳ ತಿಂದ್ಬಿಟ್ರು ಗೊಬ್ಬರನೇ ಇದು. ಅದ್ರ ಅಕ್ಕಿ ಸ್ಮೆಲ್ ನೋಡಿ, ಮಳೆ ಆಗತ್ತರ, ಮಳೆ ಆದ ಕಡೆ ಯಾವ ತರ ಭೂಮಿ ನಾರ್ತಿಲ್ ಸರ್ ಆ ಸರ ಆ ತರ ನಾರ್ತಿದೆ ಗಮ ಗಮ. ಹಾ, ರೂಟ್ಸ್ ನೋಡಿ ಸರ್, ಇದೆಲ್ಲ ಈ ತರ ಇದೆ. ಇಕ್ಕೆ ಇದೆಲ್ಲ ಇದೆ. ನಿಮ್ಗೆ ಡಾಕ್ಟರ್ ಸಾಹೇಬ್ ಕೊಟ್ಟಮೇಲೆ ಸರ್ ಬೆಳೆಯಲ್ಲಿ ಕೊನೆಯಲ್ಲಿ ಸರ್ ಕಡ್ಡಿಯಲ್ಲಿ ಸರ್ ಎಕ್ಸ್ಪೆಕ್ಟ್ಲಿ ಈಗ ಕಡ್ಡಿ ತಯಾರು ಮಾಡ್ಕೊತಾರೆ ಸರ್, ಸಾಕಷ್ಟು ಕೆಮಿಕಲ್ನ ಬಿಡ್ತಾರೆ ಕಡ್ಡಿ ಚಾಕ್ಲೇಟಿ ಮಾಡ್ಕೊಳ್ಳೋದಕ್ಕೆ ಸರ್. ಸೊ ನಿಮ್ಗೆ ಏನು ಅನಿಸ್ತಾ ಇದೆ ಈಗ ನೀವು ಆರ್ಗ್ಯಾನಿಕ್ ಅಲ್ಲಿ ಡಾಕ್ಟರ್ ಸಾಹೇಬ್ ಮಾಡ್ತಾರೆ ಅದರಿಂದ ಸರ್, ನಿಮ್ಗೆ ಏನು ಅನಿಸ್ತಾ ಇದೆ, ನಿಮ್ಗೆ ಏನಾದರೂ ತೊಂದರೆ ಆಗಿದೆ ಇದರಿಂದ? ಇದರಿಂದ ಏನು ತೊಂದರೆನೇ ಆಗಿಲ್ಲ ಸರ್. ನಾವು ಕೆಮಿಕಲ್ ಮಾಡಿದವ್ರ ಜೊತೆ ನಮ್ಗೆ ಒಂದು ಇದ್ರ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಕೆಮಿಕಲ್ ಸಾಕಷ್ಟು ಕೆಮಿಕಲ್ ಏನು ಬಿಡ್ಕೋತ ಬರ್ತಾರೆ, ಮೆಸರು ಇಟ್ಕೊಂಡು ಏನು ರೆಫರ್ ಮಾಡ್ಕೋತ ಬರ್ತಾರಲ್ಲ ಅವ್ರ ಜೊತೆ ನಾವು ಕಂಪೇರ್ ಮಾಡ್ಕೋತ ಬರ್ತೀವಿ. ಅವರಿಗೆ ನಮ್ಗೆ ಏನು ವ್ಯತ್ಯಾಸಲ್ಲ, ಅವ್ರಿಗಿಂತ ನಾವು ಔಷಧ ಕಡಿಮೆ ಸ್ಪ್ರೇ ಮಾಡ್ತೇವೆ, ಮತ್ತು ಗೊಬ್ಬರ ಅಂತೂ ಇನ್ನೂ ವರ್ತನೆ ಬಿಡೋದಿಲ್ಲ, ಯಾವುದೇ ಗೊಬ್ಬರ ಬಿಡೋದಿಲ್ಲ, ಟಾನಿಕ್ ಬಿಡೋದಿಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಿಡೋದಿಲ್ಲ, ಏನೂ ಬಿಡೋದಿಲ್ಲ. ಬರೀ ಮೈಕ್ರೋ ಜೀವಾಮೃತದ ಮೇಲೆ ಮತ್ತು ಡಾಕ್ಟರ್ ಸೋಯಿಲ್ ಮೇಲೆ ಅಂದ ಭೂಮಿ ಅದ ಆಗ್ತದೆ, ಆಟೋಮೆಟಿಕ್ ಬೆಳೆ ಅಂದ್ರೆ ಸರಿಯಾಗಿ ಬರ್ತದೆ, ಏನೂ ತೊಂದರೆ ಆಗಿಲ್ಲ. ಈಗ ಕೆಮಿಕಲ್ ಮಾಡೋದ್ರಿಂದ ರೋಗ ಹೆಚ್ಚಿಗೆ ಇರ್ತದೆ ಅಲ್ವಾ? ಹೌದು ಸರ್. ಈಗ ನೀವು ಸಾವಯವ ಕೃಷಿ ಮಾಡೋದ್ರಿಂದ ಇಲ್ಲಿ ರೋಗದ ಪ್ರಮಾಣ ಹೆಂಗಿರ್ತದೆ? ರೋಗ ಅದು ಕಂಪೇರ್ ಮಾಡೋಕ್ಕಾಗಿ ನಮ್ಗೆ ಇನ್ನೊಂದು ಸ್ವಲ್ಪ ಕಡಿಮೆ ಅನ್ಸರ್ ಸರ್. ಅವ್ರಕ್ಕಿಂತ ಏನು ನಮ್ಮಲ್ಲಿ ಎಲೆ ಎಲೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ನಮ್ಮ ತಮ್ಮ ಗೆದ್ದು ಟಪ್ಪಲ್ ನೋಡಿದ್ರೆ ಫುಲ್ ಹೆಲ್ದಿ ಆಗಿರ್ತದೆ. ನಮ್ದು ಆರ್ಗ್ಯಾನಿಕ್ ಕೃಷಿ ಮಾಡ್ಬೇಕಂತ ಅದಕ್ಕೆಲ್ಲ ನಾವು ಹೇಳ್ತೀವಿ ಎಲ್ಲರಿಗೆ, ಬಟ್ ಎಲ್ಲರೂ ಬಂದವರೆಲ್ಲ ನಮ್ಗೆ ಅಪ್ಪದನ್ನು ಮಾಡಿ ಹೋಗ್ತಾರೆ, ಹೇಳೋದು ಹೇಳ್ತಾರೆ, ಬಿಡೋದೆಲ್ಲ ಕೆಮಿಕಲ್ ಬಿಡ್ತಾರೆ, ನಮ್ಗೆ ಅಪ್ಪದನ್ನು ಮಾಡಿ ಹೋಗ್ತಾರೆ, ನಾವು ತೆರೆ ಹಾಕೊಳ್ಳಲ್ಲ ಅಷ್ಟೇ. ಓಕೆ, ಖರ್ಚಿನಲ್ಲಿ ನಿಮಗೆ ಏನಾದರೂ ವ್ಯತ್ಯಾಸಗಳು ಕಂಡಿದೆಯಾ? ಅವರಿಗೆ ನಮ್ಗೆ ಕಂಪೇರ್ ಮಾಡೋಕ್ಕೆ ಒಂದು 13-40% ನಮ್ಮ ಖರ್ಚು ಕಮ್ಮಿ ಆಯ್ತು ನನಗೆ ಅನಿಸ್ತದೆ ಸರ್. ಟೋಟಲ್ ಹೇಳೋದು ಅವ್ರ ಗೊಬ್ಬರ ಐಸಲ ಗಿಸಲ ಈಗಿನ ರೇಟಿಗೆ ಕಂಪೇರ್ ಮಾಡಿದ್ರೆ ಅದೇನು ನೋಡಿ ಬರ್ತಾರೆ, ಅವ್ರದ್ದು ನಮ್ಗೆ ಭಾಳ ವ್ಯತ್ಯಾಸ, ಭಾಳ ಕಡಿಮೆ ಆಯ್ತು ಸರ್ ಖರ್ಚು.